ಕ್ರಿಕೆಟ್ ಟೀಮ್ನಲ್ಲಿ ಸೆಲೆಕ್ಟ್ ಆಗಬೇಕಾ? ಸೆಲೆಕ್ಟ್ ಆಗಲು ಏನ್ ಮಾಡಬೇಕು? ಇಂಡಿಯಾ ಟೀಮ್ನಲ್ಲಿ ಆಡಬೇಕಾ? ಇಂಡಿಯನ್ ಟೀಮ್ ಜರ್ಸಿ ನನ್ನ ಮೈ ಮೇಲೆ ಬೀಳಬೇಕು, ನಾನು ದೇಶಕ್ಕೋಸ್ಕರ ಸೇವೆ ಮಾಡಬೇಕು, ಆಮೇಲೆ ನೇಮು ಫೇಮು ಗಳಿಸ್ಬೇಕು ಅಂತ ಸಾಕಷ್ಟು ಜನ ಯುವಕರು ಪರದಾಡ್ತಾರೆ, ಕಷ್ಟ ಕೂಡ ಪಡ್ತಾರೆ, ಶ್ರಮ ಕೂಡ ಪಡ್ತಾರೆ. ಅಂದರೆ ಒಂದು ಬೆಳಗ್ಗೆ 5 ಗ್ರೌಂಡಲ್ಲಿ ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ರೆ, ಆದರೆ ಅವರು ತಮ್ಮ ವರ್ಕೌಟ್ಸ್ ಅವು ಇವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8:30 ಬಂದು ಮನೇಲಿ ಊಟ ಮಾಡಿ ಮಲ್ಕೊಂಬಿಡ್ತಾರೆ, ಮತ್ತೆ 5 ರೂಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಹಾರ್ಡ್ ವರ್ಕ್ ಜೊತೆ ಜೊತೆಗೆ ಸ್ವಲ್ಪ ಸ್ಮಾರ್ಟಾಗಿ ಕೂಡ ಥಿಂಕ್ ಮಾಡಬೇಕು. ಅಂದರೆ ಆಯ್ಕೆ ಆಗಲು ಶ್ರಮ ಜೊತೆ ಜೊತೆಗೆ ನೀವು ಏನಂತೀರ, ನೀವು ಪ್ಲ್ಯಾನ್ಡ್ ಪ್ರೀ ಪ್ಲ್ಯಾನ್ ಅಂತ ನಾವು ಕರಿತೀವಿ, ಅದು ಕೂಡ ಮಾಡ್ಕೊಬೇಕು. ಸೊ ನೀವು ಸೆಲೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು, ಏನು ಅದರ ಪ್ರಕ್ರಿಯೆಗಳು ನೋಡ್ಕೊಂಬರೋಣ ಈ ಒಂದು ಪುಟ್ಟ ಸುದ್ದಿಯಲ್ಲಿ. 19 ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಲು ಹೀಗೆ ಮಾಡಿ. ಕ್ರಿಕೆಟ್ ಪ್ರೇಮಿಗಳೇ ಗಮನಿಸಿ, ಒಂದೊಳ್ಳೆ ಅವಕಾಶ ಬಂದು ನಿಮ್ಮೊಂದಿಗೆ ಕಾಯ್ತಾ ಇದೆ. ಈ ಕುರಿತು ಮಾಹಿತಿ ಇಲ್ಲಿದೆ ವೀಕ್ಷಕರೇ. ಹುಬ್ಬಳ್ಳಿ ರಾಜನಗರದಲ್ಲಿರೋ KSCA ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ತಂಡದ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಕರ್ನಾಟಕ ಸ್ಟೇಟ್ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಧಾರವಾಡ ವಲಯದ ಬಾಲಕರ 19 ಕ್ರಿಕೆಟ್ ತಂಡಕ್ಕೆ ಆಯ್ಕೆಯ ಟ್ರಯಲ್ಸ್ ನಡೆಯಲಾಗ್ತಾ ಇದೆ. ಜುಲೈ 15, 2024 ಸೋಮವಾರ ರಾಮನಗರದ KSCA ಕ್ರೀಡಾಂಗಣದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಾಗುತ್ತದೆ. ವೀಕ್ಷಕರೇ, KSCA ಧಾರವಾಡ ವಲಯ ಕಚೇರಿಯ ಪ್ರಕಟಣೆಯ ಪ್ರಕಾರ ಆಯ್ಕೆಗೆ ಹಾಜರಾಗಲು ಬಯಸುವ ಆಟಗಾರರು ಕ್ರಿಕೆಟ್ ಉಡುಪಿನಲ್ಲಿ ಅಂದರೆ ಬಿಳಿಯ ಬಟ್ಟೆ ಜುಲೈ 15 ಬೆಳಗ್ಗೆ 8 ಸ್ಥಳದಲ್ಲಿ ಹಾಜರಾಗಬೇಕು ಎಂದು ಹೇಳಿದೆ. 19 ವಯೋಮಿತಿಯ ಕಟ್ ಆಫ್ ದಿನಾಂಕ ಹೀಗಿದೆ: 1/9/2005 ಮತ್ತು 31/8/2008 ನಡುವೆ ಜನಿಸಿದ ಆಟಗಾರರ ಆಯ್ಕೆ ಟ್ರಯಲ್ಸ್ಗೆ ಹಾಜರಾಗಲು ಅರ್ಹರಾಗಿರುತ್ತಾರೆ ಎಂದು ಕಮಿಟಿ ಹೇಳಿದೆ. 16 ಆಟಗಾರರನ್ನು ಆಯ್ಕೆ ಟ್ರಯಲ್ಸ್ಗೆ ಹಾಜರಾಗಲು ಅನುಮತಿಸುವುದಿಲ್ಲ ಎಂದು KSCA ಮಾಹಿತಿ ನೀಡಿದೆ. ಎಲ್ಲ ಆಟಗಾರರು ವಯಸ್ಸು ಮತ್ತು ವಿಳಾಸದ ಪುರಾವೆಯಾಗಿ ಮೂಲ ಡಿಜಿಟಲ್ ಜನನ ಪ್ರಮಾಣ ಪತ್ರ, SSLC ಮಾರ್ಕ್ಸ್ ಕಾರ್ಡ್, ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡನ್ನು ಹಾಜರುಪಡಿಸಬೇಕು. ಯಾವುದೇ ಜೆರಾಕ್ಸ್ ಪ್ರತಿಗಳನ್ನು ತಗೊಂಡು ಬರಬಾರ್ದು ಎಂದು ಹೇಳಿದೆ ಈ ಒಂದು ಕಮಿಟಿ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕ್ರಿಕೆಟ್ ದೇಶಕ್ಕಾಗಿ ಕ್ರಿಕೆಟ್ ಆಡಬೇಕು ಅಂತಂತಂದರೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಂಡು, ಅದರಲ್ಲೂ ಕೂಡ ಧಾರವಾಡ ವಲಯದ ಯುವಕರು ಹುಬ್ಬಳ್ಳಿಗೆ ಹೋಗಿ ನಿಮ್ಮ ಅಟೆಂಡೆನ್ಸನ್ನು ಹಾಕಬೇಕು. ಅದು 15 ಏನಂತೀರ ನೀವು, ಇದೇ ತಿಂಗಳು 15 8 ಒಳಗಡೆನೆ ಬೆಳಗ್ಗೆ, ಮತ್ತು ರಾತ್ರಿ ಹಂಗಿದ್ದೀರಾ, ಬೆಳಗ್ಗೆ 8 ಒಳಗಡೆನೆ ನೀವು ಹೋಗಿ ನಿಮ್ಮ ಹಾಜರಾತಿಯನ್ನು ಸಲ್ಲಿಸಬೇಕು. ಸೊ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ನೀವು ಯಾರಾದರೂ ಈ ಸುದ್ದಿಯನ್ನು ನೋಡಿ ಅಲ್ಲಿ ಹೋಗಿ ನೀವು ಸೆಲೆಕ್ಟ್ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್ ಅಂತ ಹಾಕಿ ವೀಕ್ಷಕರೇ.